ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ದೆಹಲಿಯಲ್ಲಿಂದು ಎಪ್ಪತ್ತನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ ಈ ವೇಳೆ ಅವರು ಹಿರಿಯ ನಟ ಮಿಥುನ್ ಚಕ್ರವರ್ತಿ ಅವರಿಗೆ ಸಿನಿಮಾ ಕ್ಷೇತ್ರದ ಅತಿದೊಡ್ಡ ಗೌರವವಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿದ್ದಾರೆ ಕನ್ನಡದ ಕಾಂತಾರ ಚಿತ್ರದ ಅದ್ಭುತ ನಟನೆಗಾಗಿ ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಾಯಕ ತಮಿಳಿನ ತಿರುಚಿತ್ರಂಬಲಂ ಚಿತ್ರದ ನಟನೆಗಾಗಿ ನಿತ್ಯಾ ಮೆನನ್ ಮತ್ತು ಗುಜರಾತಿಯ ಕಚ್ ಎಕ್ಸ್ಪ್ರೆಸ್ ನಟನೆಗಾಗಿ ಮಾನಸಿ ಪರೇಖ್ ಅವರು ಅತ್ಯುತ್ತಮ ನಟಿ ಪ್ರಶಸ್ತಿಗಳನ್ನು ಸ್ವೀಕರಿಸಲಿದ್ದಾರೆ ಅಲ್ಲದೆ ಸಿನಿಮಾ ಕ್ಷೇತ್ರದಲ್ಲಿ ಇನ್ನೂ ಹಲವು ಪ್ರಶಸ್ತಿಗಳನ್ನು ನೀಡಿ ರಾಷ್ಟಪತಿ ಗೌರವಿಸಲಿದ್ದಾರೆ ಪೊನ್ನಿಯನ್ ಸೆಲ್ವನ್ ಭಾಗ ಒಂದು ಕೆಜಿಎಫ್ ಎರಡು ಬ್ರಹ್ಮಾಸ್ತ್ರ ಅಪರಾಜಿತೋ ಯಮುತಿ ಪುತಿ ಕಬೇರಿ ಅಂತರ್ಧಾನ ಧಾಮನ್ ಮತ್ತು ಬಗೀ ದಿ ದಿಹಿ ಚಿತ್ರಗಳು ಉತ್ತಮ ಚಿತ್ರಗಳ ಪ್ರಶಸ್ತಿಗೆ ಆಯ್ಕೆಯಾಗಿವೆ